दूसरे सच्चिदानंद रूपा शिव ब्रह्मदेव नमः दशापुर ग्राम तीर्थेश्वर स्वामी संविधान प्रति वर्ष पद्धतियंते कूड़ा चलूल की वृंदावन पुराण प्रवचन पुराण प्रवचन मैं आगमित विमूर्ति शिवसेय स्वामीजी सदाशिवाय स्वामी शिवकुमार स्वामी कबलाशाति मुनेश्वर पुराण नेतृत्व वह प्रकृपी ग्राम मठाध्यक्षर पापनवर आत्मीय सरस्वती पापनवर इवत विशेष पटेल गुंडोर जो बे आते गल बूर इपत्मू पुस्तक बल नंबर ओद पुस्तक ओदक नं यारी या पुस्तक ओद नं यारी मोबाइल बंदो अंत साहिति अब भारत मदल तक हाँ पुस्तक बल मैं यार कार्यक्रम कुछ अलग उपकुलपति विश्वविद्यालय उपकुलपति इपत पुस्तक बंदी अंत बहुत पे इपत पुस्तक बंदर इपत्म पुस्तक बंदर उपकुलपति सभा स्थापना उपकुलपति अंत साहित्य बसापुर बसापुर ग्राम सतभक्तर भक्ति जनता शक्ति अंत साहित्य कपल आगे गुरुमूर्ति दुर्भक्त तमेल आत्मात्मक शरण शरणार्थी समर्पण मारे ना यूज बंदी पिछले आगल ना हिंदी वर्ष बंदा जाए जगह हेलिकाप्टर आनंद अत खुशी आक मत अत भक्ति प्रीति वात्सल्य ना निर्षण नम पुराण के शिवसुदापन शिवकुमार सर बहुत सुलभ मत सरल मत युक्त सरल यार पुराण के शिवकुमार शास्त्र शास्त्र नम चरण पद कीर्तना प्रवचन ऐसी क्या वेदी सुमूर्ति
ಮೈಸೂರಿನ ಮಾಲೆ ಅಂತ ಬರ್ತಿದ್ರೆ ಈ ಗುಲಾಬಿ ನಾಯಿಗ ಪ್ರಶಸ್ತಿ ಒಂದು ಗುಲಾಬಿ ನಾಯಿಗ ಅವ್ರ ಶಿಷ್ಯ ಮಾಲಿನಿ ಅಂತ ಹೇಳಿ ಅವ್ರ ಕೀರ್ತನ ಪೂರ್ತಿ ಕುತ್ಕೊಂಡು ಕೇಳ ರಾಜ ಮತ್ತೆ ಗಾಳಿ ಏನು ಅವ್ರ ಸಾಕ್ಷಾತ್ ದೇವರು ಕರ್ತನಲ್ಲಿ ಕೇಳಿಸಲ್ಲ ಮತ್ತೆ ಅವ್ರ ನೀರು ಕೇಳಿದ್ರ ಶಿಷ್ಯ ಅವ್ರ ಶಿವಕುಮಾರ ಕೇಳಿ ಸಾಕ್ಷಿ ನೀರು ಯಾವ ಅರ್ಥನ ಅವ್ರು ಹೇಳಿದ್ದ ದೇವ ವಸ ಇಲ್ಲ ಅಂತ ಹೇಳಿ ದಯಪಿಸಿ ನಾನು ಇವತ್ತು ಬರಕ ಸಾಧ್ಯವೇ ಇಲ್ಲ ಇವತ್ತು ಬಂದೇನಂದ್ರೆ ನಿಮ್ಗೆಲ್ಲ ಸರಿಸಿ ಭಕ್ತಿ ಮತ್ತು ಜಲಪ್ರಜ್ಞರ ಶಕ್ತಿಗೆ ನಾವಿಲ್ಲಿ ಬಂದೀವಿ ಅಂತ ಹೇಳಿ ಭಾವಿಸ್ಕೊಂಡು ಇವತ್ತು ನಾಮಕರಣ ಕಲಬುರ್ಗಿ ಎಂತ ಆತನವರು ಊಟದ ಅವ್ರ ನಾಮಕರಣ ಪ್ರತಿಯೊಂದು ಕರೋನವರು ಎಲ್ಲ ಇರ್ತವೆ ನಾಮಕರಣ ಇವೆಲ್ಲ ಈ ಹೆಸರುಗಳೆಲ್ಲ ಇದ್ದೇ ಇರ್ತಾವ ಮತ್ತು ದೀಕ್ಷಾ ಇವೆಲ್ಲ ಇರ್ತಾವ ಹಂಗಕ್ಕೆ ಇರುತ್ತಂದ್ರು ಇವತ್ತು ದಿನ ನಾಮಕರಣ ಐತೆ ಆ ನಾಮಕರಣ ಕಾರ್ಯಕ್ರಮ ಎಲ್ಲರೂ ತಾಯಂದ್ರೆಲ್ಲ ಸೇರಿ ಶಾಸ್ತ್ರೋಕ್ತವಾಗಿ ಅವೆಲ್ಲ ಮಾಡಿ ಇದೇ ತಿಂಗಳು ಫೆಬ್ರವರಿ 11ನೇ ತಾರೀಕು ನಮ್ಮ ಮನೆಯಲ್ಲಿ ಜಾತ್ರೆ ಇದೆ ಅದಕ್ಕೆ ಜಾತ್ರೆ ಈ ಸಲ ನೀವು ಬರೋದು ನಡೀ ಬಂದು ಬಂದು ನಡೀತದೆ ಯಾಕಂದ್ರೆ ಈ ಕರೋನಾ ಬಂದಿರ್ತಾರೆ ಬಸ್ ಸಮಸ್ಯೆ ನನಗೆ ಜಾತ್ರೆ ಮಾಡ್ತೀವಿ ಗೊತ್ತಿಲ್ಲ ಅದಕ್ಕೆ ನಾನು ಅನ್ಕೊಂಡು 3 ವರ್ಷ ಈಗ ಈ ಊರಿಗೆ ಹೋಗಿ ತೋರ್ತಾನೆ 3 ವರ್ಷ ಈ ಊರಿಗೆ ಎಲ್ಲರೂ ಬಂದ್ರೆ ಅಲ್ಲಿ ಯಾರು ಜಾತ್ರೆ ಇಲ್ಲ ಹಂಗಂದ್ರೆ ನಾವು 3 ವರ್ಷ ಈ ಪ್ರಯಾಣ ಕಟ್ಟಿವಿ ಮತ್ತೆ ನಾವು ಹೋಗಿ ಎಲ್ಲರೂ ಬರ್ಬೋದು ಅಲ್ಲಿ ನಾವು ಈಗ 2 ವರ್ಷದ ಚೆನ್ನಾಗಿ ಒಂದು ಕೆಲಸ ಮಾಡಿದ್ವಿ ಜನ ಜಾತ್ರೆ ಧ್ಯಾನ ಮಾಡಿ ಇವರಿಗೆಲ್ಲ 15 ವರ್ಷ 15 ಇರ್ತದೆ ಅವ್ರ ಸಂಕಲ್ಪ ಮಾಡಿ ನಮ್ಮ ಸುಮಿತಿ ಎಲ್ಲ ಪ್ರಾಕೃತಿಗೆಲ್ಲರಿಗೆ ನೋಡಪ್ಪ ನೀವು ಜಾತ್ರೆ ಕಾರ್ಯಕ್ರಮ ನೀರಿಕೆ ಎಲ್ಲ ಮಾಡಿ ಪ್ರಸಾದ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ಪ್ರಸಾದ ನೀರು ಮಾಡ್ತಾರೆ ವರ್ಷ ಮೈಸೂರು ಹಾಕ್ತೀವಿ ಅಂತ ಸಾಯಿ ಬರ್ತೀವಿ ಎಲ್ಲ ಅಲ್ಲಿಂದ ತಗೊಂಡ್ರೆ ನಾಲ್ಕು ಹೇಳ್ಕೊಂಡು ಪಲ್ಯ ಮಾಡೋದು ಎಲ್ಲ ಮಾಡ್ತಿದ್ರು ಏನು ಮಾಡ್ತಾರೆ ಏನು ಮಾಡಿದ್ರು ಕುತೂಹಲ ನಾವು ಅಜ್ಜಾನ ಸುದ್ದಿಗೆ ಹೋಗಿ ಅಕ್ಷಯ್ ಕುಮಾರ್ ಸಂಕಲ್ಪ ಮಾಡ್ತಿದ್ವಿ ಪ್ರಸಾದ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಕುತೂಹಲ ಈ ಸಲ ಹೋಳಿ ಮಾಡ್ತಾರೆ ಅಂತ ಎಲ್ಲರೂ ಯಾರು ಸೇರಿ ಬಳ್ಳಿ ಅಂತ ರೋಸಿ ಬರ್ತಾರೆ ಮಕ್ಕಳು ಹೋಳಿ ಎಷ್ಟು ಕಸ ಮಾಡ್ತಾರೆ ಅಂತ 11 ಕ್ವಿಂಟಲ್ ಬ್ಯಾಳಿ ಹೋಳಿ ಮಾಡಿಸಿದ್ವಿ 11 ಕ್ವಿಂಟಲ್ ಬ್ಯಾಳಿ 15 ಕ್ವಿಂಟಲ್ ಬೆಲ್ಲ 4 ಕ್ವಿಂಟಲ್ ಬೆಳೆ ಇತ್ತು 2 ಬ್ಯಾಳಿ ಅಂತ 1,000 ಜನ ತಾಯಂದ್ರು ಬಂದದ್ರು ಸುತ್ತಿನ ಹಳ್ಳಿಯಿಂದ ಬೆಳಿಗ್ಗೆ 8 ಗಂಟೆ ಚಲೋ ಮಾಡಿ ರಾತ್ರಿ 11 ಗಂಟೆಕ್ಕ 11 ಕ್ವಿಂಟಲ್ ಬ್ಯಾಳಿ ಹೋಳಿ ಮುಗಿದ್ರು ಎಷ್ಟಾಯ್ತು ಅಂದ್ರೆ 1.5 ಲಕ್ಷ ಹೋಳಿ ಆಗಿತ್ತು ಅದನ್ನ ಕವರ್ ತಂದು ಬರ್ತಿದ್ವಿ ಅದಕ್ಕೆ ನಾವು ಈ ಸಲ ನೀವೆಲ್ಲ ಬಂದು ಮತ್ತೆ ಹೋಳಿ ಮಾಡ್ತೇವೆ ಆಸೆ ಅದಕ್ಕೆ ಯಾಕೆ ಅಂತಂದ್ರೆ ಈ ಭಕ್ತಿ ಮುಂದೆ ಯಾವುದು ಅಸಾಧ್ಯವಾಗಿ ಒಳ್ಳೆ ಇಲ್ಲ ಅಂತ ಹಂಗೆ ಎಲ್ಲರೂ ನೋಡಿದ್ರೆ ನಾವು ಒಂದು 3-4 ತಾಸು ಮಾತಾಡಿದ್ರೆ ತಂದಿದ್ದೆ ನಮ್ಮ ತಾತರಿಗೆ ಎಷ್ಟು ಮುಂದೆ 1 ಲಕ್ಷ ಅಂತ ಒಬ್ಬ ತೆಲುಗು ಬರುವ ಮಗಳಿದ್ದ ಎರಡನೇ ಅಕ್ಕಿ ಎರಡನೇ ಉಳಿಸ್ಬೇಕಂತ ಅವಂಗ ಆಸೆ ಬಹಳ ಬರ್ತಾನ ಒಂದ್ ಒಂದು ಜೀವ ಮಾಡ್ತಕ್ಕಂತ ಬರ್ತಾನ ಅವನು ಹೊಸ ಒಂದು ಮಗಳು ಅಕ್ಕಿ ಉಳಿಸ್ಬೇಕು ಅಂತ ಆಸೆ ಅದಕ್ಕೆ ಮಗಳು ಹೇಳಿ ಅವರೆಲ್ಲ ನೀವು SLC ಏನಾದ್ರು 1st class ಬಂದ್ರ ಮತ್ತೆ PUC ಎಲ್ಲ ಚೆನ್ನಾಗಿ ಓದಿಲ್ಲ ನಾನು ನಿಮಗೆ ಒಂದು ದೊಡ್ಡ ಊಟ ಸಂಸ್ಥಾ ಊಟ ಬರ್ತಿಲ್ಲ ಅಂತ ಊಟದಲ್ಲಿ ತಿಂಡಿ ವಿಶೇಷವಾದ ತಿಂಡಿ ಕೊಡುತ್ತದೆ ಅಂತಂದ ಅಕ್ಕಿ ಬಹಳ ಖುಷಿ ಆಗ್ತೀನಿ ಅಂತ ಒಂದು ಐಡಿಯಾ ಇಲ್ಲ ಅಕ್ಕಿ ದೊಡ್ಡ ಊಟಲ್ಲ ತಿಂದ ಬಹಳ ಖುಷಿ ಆಗ್ತಾ ಇರುವಂತ ಆಸೆ ಇತ್ತು ಆಯ್ತು ಓದ್ತೀನಿ ಅಂತ ಅಲ್ಲಿ ಕೂರಿಲ್ಲ SLC 1st class ಬಂದು ಅವರಂತೂ ನಮಗೆ ಒಂದು ಅಪ್ಪ ಮಾಡ್ತೀನಿ ಹೇಳಿದ್ದೆಲ್ಲ ನಾನು 1st class ಬಂದ್ರೆ ದೊಡ್ಡ ಹೋಟೆಲ್ ನೊಳಗೆ ವಿಶೇಷವಾದ ತಿಂಡಿ ಕೊಡುತ್ತಂತ ಮತ್ತೆ ನಾನು 1st class ತಗೊಂಡಿ ಅಂತ ಅವ್ರು ಅಷ್ಟು ಖುಷಿ ಆಯ್ತಾ ಹೋಗೋಣ ಅಂತ ಹೇಳಿ ಒಂದಷ್ಟು ಸಹಿತಾ ಹೋಗ್ತಿದ್ವಲ್ಲ ಅಲ್ಲಿ ಸಹಿತಾ ಹೋಗ್ತಿದ್ದೆಲ್ಲ ಅರ್ಧ ಗಂಟೆ ಬರ್ತಿ ದೂರ ಬರ್ತಿ ಬರುವ ಆ ಹುಡುಗಿನ ತಗೊಂಡಿದ್ದ ಮನೆಯಲ್ಲ
ನೀವು ನಮ್ಮಲ್ಲಿ ಒಂದಾದ ಒಳ್ಳೆ ಪ್ರಯೋಗ ಮಾಡ್ಕೊಂಡಿಲ್ಲ. ಎರಡನೇ ದಿನ ಆದ್ಮೇಲೆ ಊರಿಗೆ ಮಳೆ ಹಿಂಗೆ ಕೊಟ್ಟಿದೆ ಸರಿ ಅಂತ. ಮೂರನೇ ದಿನ ಸ್ಥಳ ಮಳೆ ಇದ್ದು ಸ್ಥಳ ನಾಲ್ಕನೇ ದಿನ ತೆಗಿ ಮಳೆ ಇಂದು ಬೀಗರಿಗೆ ಆಸಕ್ತಿ ಇರ್ಬೋದು ಹೆಂಗೆ ಅವ್ರು ಉತ್ತರ ಮಾಡಿದ ಪ್ರತಿ ವರ್ಷ ಈ ಪುರಾಣ ಅಷ್ಟು ಬರೆಯುವ
ಜಟಕಾಲ ವೈಭವ ಈ ವಿಜಯನಗರ ಸಾಮ್ರಾಜ್ಯದ ಜಟಕಾಲ ವೈಭವ ಎಲ್ಲಿತ್ತು ಈ ಬಸವಾಪುರದ ಜಟಕಾಲ ವೈಭವ ಅಲ್ಲಿ ತರಿಸ್ತದೆ ಶಿವಕೊಡ್ತಾರೆ ಅಲ್ಲ ಬಹಳ ಕಷ್ಟ ಬಿಟ್ಟಾರ ಪುರಾಣ ಹಾಕಿದ್ರು ಅಲ್ಲಿ ನಾವು ಮಂಡಿಪುರಿ ಮಠ ಅವಾಗಿದ್ರೆ ಪ್ರಾರಂಭ ಮಠದ ಕಟ್ಟಡ ಪ್ರಾರಂಭ ಏನೇ ಇದ್ದಿಲ್ಲ ಅಲ್ಲಿ ಮಠದ ಒಂದು ಟಾಪಿ ಇದ್ದಿಲ್ಲ ಒಂದು ಟಾಪಿ ಇದ್ದಿಲ್ಲ ಒಂದು ನೋಡ್ತಿದ್ದಲ್ಲ ಅಂತ ಸಮಯದಲ್ಲಿ ಬೇರೆ ಸರಿ ಬಂದ ಬಂದ ಪುರಾಣ ಹಾಕಿದಾಗ ಅವ್ರ ನಾವು ಅಜ್ಜರು ಬಹಳ ಸ್ನೇಹಿತ ಫಸ್ಟ್ ಶಿಷ್ಯ ಅವಾಗ ಇಲ್ಲಿ ಬೆಂಗಳೂರು ಅವಾಗ 5,000 ರೂಪಾಯಿ ಅಷ್ಟೊಂದು ಕಾಣಿಕೆ ಈಗ 1,50,000 ರೂಪಾಯಿ ಸಣ ಅವಾಗಿನ 5,000 ರೂಪಾಯಿ ಈಗಿನ 1,20,000 ರೂಪಾಯಿ ಸಣ ಅಷ್ಟು ಕಾಣಿಕೆಯನ್ನ 84ನೇ ಇಸಿ ಆಗಿದ್ದು ಕೊಟ್ಟ ಅದು ಕೊಟ್ಟಾಗ ನಮ್ಮ ಹಿಂದೆ ಬಂದ್ರೆ 4,000 ರೂಪಾಯಿ ಎಲ್ಲ ಅವರು ಬಹಳ ಖುಷಿಯಾಗಿ ಪ್ರಸಾಪುರ ಒಳ್ಳೆ ಕಾಣಿಕೆ ಕೊಟ್ಟಪ್ಪ ಅಂತ ಈ ಗಂಡ ಒಟ್ಟು ನೋಡಿ ಇರಿಸಿ ಬಟ್ಟಿ ಮಾಡಿದ್ರು ಬಂದ್ರೆ ಹಸಿವಾಯ್ತು ಮತ್ತೆ ನೋಡಿದಂತೆ ಹೆಂಡತಿ ಮತ್ತೆ ನೋಡಿ ನನ್ಗ ನೀರ ತಂದಾರ ಅಂತ ಹಂಗ ಅವ್ರು ನಾವು ನೋಡಿ ಹೇಳ್ತಿದ್ದಲ್ಲ ಅದೇ ಕರೆಕ್ಟ್ ಬಂದಿದ 5,000 ರೂಪಾಯಿ ಕಾಣಿಕೆ ಕೊಟ್ಟರೆ ಅಂತ ಖುಷಿ ಆಗಿದ್ದಾವ ನಾವು ಅನ್ನೋದು ತಂದ್ರ ಅಂತ ಆಮೇಲೆ ಹಾಕಿದ್ದ ಆಚಾರ ಹೇಳಿದ ಕಾಣಿಕೆ ಅಂತ ಒಂದೈದು ಅಂದ್ರೆ ಅಂತಂದ್ರೆ ಅವ್ರ ಯಾಕೆ ಮಾಡಿ ಎಲ್ಲರೂ ಕೂಡ 10 ವರ್ಷ ಆಗ್ತಾರೆ ಅಲ್ಲಿ ಬರ್ತಾರ ಬೇಡ ನಾವು ಇದ್ರೆ ಸದಸ್ಯ ಕಟ್ಟಿ ಕಾಯಿಕೆ ಕೊಟ್ಟು ಸಾಧ್ಯ ಮಾಡ್ಕೊಂಡ್ರು ಆಗ ನಮ್ಮ ಸೇವಾ ಸಂಸ್ಥೆಯವರೆಲ್ಲ ಬಂದವಾಗ ಹೇಳಿದ್ರು ಅಥವಾ ಬಂದ ಆಶೀರ್ವಾದ ಮಾಡಿತ್ತು ಹೊಸ ಪುರಾಣ ಹಚ್ಚಿದ್ರು ಬಹಳ ಅಚ್ಚರಿಯಾಗಿ ಪುರಾಣ ಕಲಿತು ಅಂತ ಅದಕ್ಕೆ ನಾವು ನಮ್ಮ ನಟಿಸ ಅಷ್ಟ ಚಿಂತನೆ ಮಾಡ್ತೀವಿ ಅಲ್ಲಿ ಸರಿತಕ್ಕ ಆತ ಯೋಚಿಸಿ ನಮ್ಮೂರ ನೀವು ಉದ್ದಾರ ಆಗ್ಬೋದು ಅವರು ಉದ್ದಾರ ಆಗ್ಬೋದು ಎಲ್ಲರೂ ಉದ್ದಾರ ಆಗ್ಬೋದು ಪ್ರತಿಯೊಬ್ಬರಿಗೆ ಸ್ವಂತ ಸುಖಪ್ರಿಯರು ತಿಳಿಯೋದು ಅದಕ್ಕೆ ರಾಜಾನ ಪ್ರತ್ಯಕ್ಷ ದೇವರ ಅಂತ ಒಬ್ಬ ರಾಜ ಅರ್ಧ ರಾಜ್ಯ ಕೊಡಬೇಕು ಯಾಕಂದ್ರೆ ಪೂರ ರಾಜ್ಯ ಕೊಟ್ಟ ಅಧಿಕಾರ ಹೌದಲ್ಲ ಮತ್ತು ಬರುವಂತ ಪ್ರತಿಯೊಬ್ಬರಿಗೆ ಸ್ವಂತ ಸುಖಗಳು ಅವನಿಗೆ ಕಲಿಯಾಗ ಹಂಗೆ ಸ್ವಂತ ಪಟ್ಟ ಹೇಳಿದಾಗ ನಮ್ಮ ಸಿದ್ಧ ಅವರೆಲ್ಲ ಪ್ರತಿಯೊಬ್ಬರಿಗೆ ಸರ್ವ ಸುಖ ಕೊಟ್ಟಂತ ನಾನು ಏನು ಅವತಾರ ಕೃಷ್ಣ ಅಂತ ಗುರು ಇಲ್ಲಿ ಬಂದಿದ್ದಾರಲ್ಲ ಸ್ವಂತಪ್ಪ ಇಲ್ಲಿ ಬಂದು ನಾನು ಇಲ್ಲದಲ್ಲ ಅದರಿಂದ ಸಾಕಷ್ಟು ಕೂಡ ಇವತ್ತಿಗೆ ನೆನೆಸ್ತಾರೆ ನಮ್ಮ ಊರು ಕಾಪಾಡಬೇಕಂತ ಆಯ್ತು ಆಚಾರ ಇವತ್ತು ಮತ್ತೆ ಕಾಪಾಡಿದಂತ ನಿಮ್ಮ ನೋಡಿದಲ್ರಿ ನಾವು ಏನಿಲ್ಲ ನಮ್ಗೆಂತ ಕರ್ಮ ಅಂತ ವಾಕ್ಸಿದ್ದು ಪುರುಷನ ನೋಡಿಲ್ಲ ಮತ್ತೆ ನಮ್ಮ ಸಮಿತಿಯಾಗಿ ಸಾಂಗ್ ಹಾಕಿ ಅವನು ಆಗ್ಲಿಲ್ಲ ಅಚ್ಚರಿಯದು ಪ್ರತಿಯೊಬ್ಬರು ಹೋಗೋರು ಅವ್ರು ಚಾಪಡಿಯರು ಚೇತರಿಸಿ ಆಸೆ ಸರಿ ಅಜ್ಜರ್ ಬಹಳ ಖುಷಿ ಕೇಳಿದ ಅಜ್ಜರ ಬಗ್ಗೆ ಅಂತ ಖುಷಿ ಎಲ್ಲಿ ಅಂತಂದ್ರೆ ಅದು ಬಸಾಪುರ ಬಿಟ್ಟು ಮಾತು ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಬಸಾಪುರ ದೇವರು ಅಂತ ಇವ್ರು ದೇವರು ಅಂತ ಗೊತ್ತಾಗ ಎಷ್ಟು ಮಂದಿ ಪ್ರಸಾದ ಇಲ್ಲ ಎಂತಾಯ್ತು ಬಂದು ಶಕ್ತಿ ಮತ್ತೆ ಚಳವಳಿ ಕೃಪೆಯನ್ನು ಗೊತ್ತಾಗಲ್ಲ ಇವೆಲ್ಲ ಪ್ರತಿ ವರ್ಷ ಪುರಾಣ ಹಚ್ಚಬೇಕು ಮತ್ತೆ ಕಾಣಿಕೆಯಲ್ಲಿ ಇದು ವರ್ಷ ಅದು ಕಾಣಿಕೆ ನಿರಂತರವಾಗಿ ಆಗುತ್ತೆ ಇದು ಯಾವ ಜಿಲ್ಲೆ ಬರ್ಬೋದು ಬಳ್ಳಾರಿ ಜಿಲ್ಲೆ ಅದನ್ನು ಬಳ್ಳಾರಿ ಜಿಲ್ಲೆ ನಂಗೊಂದು ಕನಸು ಜಗತ್ತ ಸ್ವಂತ ಸುಧಾರಣೆ ಅಂತ ಅದು ನಮ್ಗೆ ಅದು ಕಳಿಸೋದು ಮಹಿಳಾ ಕೃಷ್ಣ ಸೇವೆ ಮಾತಾಡ್ತಾರೆ ಜನವೇ ಶಿಕ್ಷಿತ್ರ ಜನವೇ ಸಾಧನ ಸ್ವಲ್ಪ ಶ್ರೀ ಪ್ರತಿಯಾಗಿ ಅನ್ನೋದಿಲ್ಲ ಇಲ್ಲಿ ಜಗತ್ತ ಬಹಳ ಇರ್ತಾರೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಗಳೆಲ್ಲ ಈ ಶರ ಈ ಬೀಡು ತಂಬಾಕು ಮತ್ತೆ
Thank you.